ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ಕಂದಾಯ ಇಲಾಖೆಯಿಂದ ನಿಮಗೊಂದು ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ರೈತರೇನಿರ್ತಾರೆ ಅಂದರೆ ಅನಾಧಿಕೃತ ಕಾಲದಿಂದ ಅಂದರೆ ಭಾಳ ವರ್ಷಗಳ ಕಾಲದಿಂದ ಸರ್ಕಾರಿ ಜಮೀನುಗಳಲ್ಲಿ ಏನು ಉಳುಮೆಯನ್ನು ಮಾಡಿಕೊಂಡು ಬಂದಿರ್ತಾರೆ ಅಥವಾ ಕೃಷಿಯನ್ನು ಮಾಡಿಕೊಂಡು ಬಂದಿರ್ತಾರೆ, ಅಂಥ ರೈತರು ಸರ್ಕಾರಿ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕೆ ಕಂದಾಯ ಇಲಾಖೆ ಒಂದು ಅವಕಾಶವನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಯಾರು ಸರ್ಕಾರಿ ಜಮೀನುಗಳಲ್ಲಿ ಭಾಳ ವರ್ಷಗಳಿಂದ ಮನೆಯನ್ನು ಕಟ್ಕೊಂಡಿರ್ತಾರೆ, ಅಂಥ ಒಂದು ಮನೆಯನ್ನು ಸರ್ಕಾರದ ಜಮೀನಿನಲ್ಲಿ ಕಟ್ಟಿರುವಂಥ ಮನೆಯನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕೆ ಕಂದಾಯ ಇಲಾಖೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೌದು ಫ್ರೆಂಡ್ಸ್, ಇಂಥ ಒಂದು ಎರಡು ಭರ್ಜರಿ ಗುಡ್ ನ್ಯೂಸನ್ನು ಕಂದಾಯ ಇಲಾಖೆ ನೀಡಿದೆ. ಬನ್ನಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ನೀವು ಮಾಡಿಕೊಳ್ಬೇಕು ಅಂದರೆ ಈ ಜಮೀನನ್ನು ನಿಮ್ಮದಾಗಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕಂದಾಯ ಇಲಾಖೆಯಿಂದ ಇವತ್ತು ತಾನೇ ಇದೀಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು. ಅಂದರೆ ರೈತರಿಗಾಗಿರ್ಬೋದು ಮತ್ತು ಸರ್ಕಾರಿ ಜಮೀನುಗಳಲ್ಲಿ ಮನೆಯನ್ನು ಕಟ್ಸ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಇದು ಒಂದು ಬಂಪರ್ ಆಫರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಇದು. ಏನಪ್ಪ ಅಂತಂದರೆ, ಯಾರು ಸರ್ಕಾರಿ ಜಮೀನುಗಳಲ್ಲಿ ಅನಾಧಿಕೃತ ಕಾಲದಿಂದ ವ್ಯವಸಾಯವನ್ನು ಮಾಡಿಕೊಂಡು ಬಂದಿರ್ತಾರೆ ಅಂಥ ರೈತರು ಸರ್ಕಾರಿ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಕಂದಾಯ ಇಲಾಖೆಯೇ ಡೈರೆಕ್ಟಾಗಿ ನಿಮಗೆ ತಿಳಿಸಿದೆ. ಕಂದಾಯ ಇಲಾಖೆಯಲ್ಲಿ ನಮೂನಿ 57, ಫಾರಂ ನಂಬರ್ 57 ಅಂತ ಸಿಗುತ್ತೆ. ಆ ಒಂದು ಫಾರಂ ನಂಬರ್ 57 ತುಂಬಿ ಕಂದಾಯ ಇಲಾಖೆಯಲ್ಲಿ ಸಬ್ಮಿಟ್ ಮಾಡಬೇಕು. ಅಂದರೆ ನಿಮಗೆ ಒಂದು ವರ್ಷ ಕಾಲಾವಕಾಶವನ್ನು ಕಂದಾಯ ಇಲಾಖೆ ಕೊಟ್ಟಿದೆ. ಅಷ್ಟರೊಳಗಡಿಗಾಗಿ ನೀವೇನಾದರೂ ಸರ್ಕಾರಿ ಜಮೀನುಗಳಲ್ಲಿ ಕೃಷಿಯನ್ನು ಮಾಡಿಕೊಳ್ತಾ ಇದ್ದರೆ ಅಂಥ ಜಮೀನನ್ನು ನಿಮ್ಮದಾಗಿಸ್ಕೊಳ್ಳೋದಕ್ಕೆ ನೀವು ಫಾರಂ ನಂಬರ್ 57 ತುಂಬಿ ನೀವು ಕಂದಾಯ ಇಲಾಖೆಯಲ್ಲಿ ಸಬ್ಮಿಟ್ ಮಾಡಬೇಕು. ಇದು ಒಂದು ಗುಡ್ ನ್ಯೂಸ್. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಯಾರು ಸರ್ಕಾರಿ ಜಮೀನುಗಳಲ್ಲಿ ಭಾಳ ವರ್ಷಗಳಿಂದ ಮನೆಯನ್ನು ಕಟ್ಕೊಂಡಿರ್ತಾರೆ ಅಂಥ ಒಂದು ಮನೆಯನ್ನು ಅಥವಾ ಅಂಥ ಒಂದು ಜಾಗವನ್ನು ನಿಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕೆ ಕಂದಾಯ ಇಲಾಖೆ ಒಂದು ಆಫರನ್ನು ನೀಡಿರುವಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಅದನ್ನು ಕೂಡ ಭಾಳಷ್ಟು ಕ್ಲಿಯರಾಗಿ ತಿಳಿಸಲಾಗಿದೆ. ಅಂದರೆ ಸರ್ಕಾರಿ ಜಮೀನುಗಳಲ್ಲಿ ಯಾರು ಮನೆಯನ್ನು ಕಟ್ಸ್ಕೊಂಡಿರ್ತಾರೆ ಅಂಥವರು ಇಲ್ಲಿ ನೋಡ್ತಿರ್ಬೋದು 94C ಮತ್ತು 94CC ಈ ಒಂದು ಕಾಲಂ ಅಡಿ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂದರೆ ನೀವು ಸಿಂಪಲಾಗಿ ಏನು ಮಾಡಬೇಕು, ಕಂದಾಯ ಇಲಾಖೆಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರಂ ಕೊಡ್ತಾರೆ, ಆ ಒಂದು ಅಪ್ಲಿಕೇಶನ್ ಫಾರಮನ್ನು ತುಂಬಿ ನೀವು ಕಂದಾಯ ಇಲಾಖೆಯಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಇದಕ್ಕೆ ಕೂಡ ಒಂದು ವರ್ಷ ಕಾಲ ಅವಧಿಯನ್ನು ಕೊಟ್ಟಿದ್ದಾರೆ. ಸೊ ಯಾರು ಸರ್ಕಾರಿ ಜಮೀನುಗಳಲ್ಲಿ ಮನೆಗಳನ್ನು ಕಟ್ಸ್ಕೊಂಡಿರ್ತಾರೆ ಅಂಥವರು ಕೂಡಲೇ ಹೋಗಿ ಒಂದು ಫಾರಮನ್ನು ಸಬ್ಮಿಟ್ ಮಾಡ್ಬೋದು. ಹೀಗೆ ಮಾಡಿದರೆ ನಿಮಗೆ ಸರ್ಕಾರಿ ಜಮೀನಿನಲ್ಲಿ ಇರುವಂಥ ಮನೆ ನಿಮ್ಮದಾಗುತ್ತೆ. ಸೊ ಈ ರೀತಿಯಾಗಿ ಕಂದಾಯ ಇಲಾಖೆ ರೈತರಿಗಾಗಿರ್ಬೋದು ಮತ್ತು ಸರ್ಕಾರಿ ಜಮೀನುಗಳಲ್ಲಿ ಮನೆಯನ್ನು ಕಟ್ಸ್ಕೊಂಡಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ. ಈ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ, ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲರಿಗೂ ಕೂಡಲೇ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ.